हलो फ्रेंड्स एलू नमस्कार यारो टेलरी कलो और टिप्स हेल्बीत खंडवा वीडियो नोड़े ना सूम्न वेस्टे आते आईन क्लासस् अदे चाण हल चानल ना तोर्सकबाई नानू पर्वा नानूलू नानू हेल्प चूरू अंतर ना प्रतियोंदी नान हेतने नर इन सेटे नु इन मिशीन सिंगर मेरीट मेरीट अदे नानू तक बंदू सिंगल फूट को अंदर आ मिशीन स्वल्प ट्रबल अन्सो नानक हाकि ट्रई मिल नेक्स्ट नोड़ी ट्रई मोड़ी बरतलवा गल नोड़ी सिंगल फूट एर सैडदू तंदिटे इदु बंदु नानु मदलु स्टार्टिंग तंदंता सिंगल फूड कोडी वेरडु सामान्य 30 रुपीस कोट्टिद्देवि एरडक्कू तोरिसिनि अंत हेळिद्रे तोरिसिदिनि नानु ईग यूज माड्ता इरुवंता फूड गळु इदु ननगे कंफर्टबल अन्सुत्तु ओंद स्वल्प अगलक्के इर्तदे अगलक्के तेळ्ळगे ऐते नोड्ता इरबहुदु ई तर तेळ्ळगे हेसरु बंदु नोड्ता इरबहुदु नानु तोरिस्तिनि इदु नोड्कोंडबेकार स्क्रीन शाट तक्कोंडु होगि नीवु तेगेदुकोंडु परवागिल्ल यावुदे ओंदु इदन्न केळदंगे इदु स्वल्प तेळ्ळैदे इदु स्वल्प मंदने ऐते नोड्ता इरबहुदु अंद्रे एरडे ओंदे ब्रांड एरडुनु तुंबा चेन्नागैते नानु एनु स्टिचिंग माडि तोर्स्तिनि ಇವೆರಡರಲ್ಲ ಇಲ್ಲ ಒಂದು ಸೈಡ್ ಆದ್ರು ಸಿಕ್ಕಿದ್ರು ಸಾಕು ನಿಮಗೆ ಒಂದ್ ತಂದಿ ಇಟ್ಕೊಂಡ್ರು ನಾನು ಎರಡು ತಂದಿ ಇಟ್ಕೊಂಡಿದ್ದೀನಿ ಮತ್ತೆ ನಾನು ನಿಮಗೆ ಫುಡ್ ಬಗ್ಗೆ ತುಂಬಾನೇ ಇರುತ್ತೆ ಆ ನಾನು ದಾರ ಹೇಳ್ತಿದ್ದೆ ಕುಚ್ಚಕಟ್ಟ ದಾರ ನಾನು ಇವತ್ತು ತಗೊಂಡೆ ಫ್ರೆಂಡ್ಸ್ ಇದು ಚಾಂದು ತಾರ ಅನ್ಬಿಟ್ಟು ಬ್ರಾಂಡ್ ನೋಡ್ತಾ ಇರಬಹುದು ಡಬ್ಬಾನೇ ಕೊಟ್ಟಿದ್ದಾರೆ ಚಾಂದು ತಾರ ಈಗ ನಾನು ಗೂಗಿ ಕೇಳಿದೆ ಗೂಗಿ ಬರ್ತಾ ಇಲ್ಲ ಈಗ ಇದು ನಡೀತಾ ಇರೋದು ಇದೇನೇನೆ ಚಾಂದು ತಾರ ಅನ್ಬಿಟ್ಟು ಚೆನ್ನಾಗಿರುತ್ತೆ ದಾರ ನೋಡ್ತಾ ಇರಬಹುದು ನಾನು ಮೂರು ಕಲರ್ಸ್ ಏನು ತೋರಿಸಿದ್ನು ಮೂರು ಕಲರ್ಸ್ ಮತ್ತೆ ನಾನು ಎಲ್ಲ ಎರಡೆರಡು ಉಂಡೆ ನಾನು ಏನೇ ತಂದ್ರು ಎರಡೆರಡು ಉಂಡೆ ತಂದುಬಿಡ್ತೀನಿ ಒಂದಸಲ ಸುತ್ತೋದಕ್ಕೆ ಈಜಿ ಆಗುತ್ತೆ ಅಂತ ಪಿಂಕ್ ನೋಡ್ತಾ ಇರೋದು ಪಿಂಕ್ ಸೀರೆ ಪಿಂಕ್ ಮತ್ತೆ ಗೋಲ್ಡ್ ತಗೊಂಡ್ಕೊಂಡೆ ಗೋಲ್ಡ್ ಟು ದರ ನಾನು ಸುತ್ತಬೇಕಾದ್ರೆ ಈಜಿ ಆಗುತ್ತೆ ಅಂತ ಎರಡೆರಡು ತಂದಿದ್ದೀನಿ ಬ್ಲ್ಯಾಕ್ ಮತ್ತೆ ರೆಡ್ ರೆಡ್ ಇಲ್ಲಿ ನೋಡ್ತಾ ಇರಬಹುದು ಎರಡೆರಡು ಉಂಡೆ ತಂದಿದ್ದೀನಿ ನಾನು ಇದನ್ನ ದಾರ ಚಾಂದ ತಾರ ಅನ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡೋದು ಮತ್ತೆ ನಾನು ನಿಮಗೆ ತೋರಿಸಬೇಕಾಗಿತ್ತು ವಿತ್ ರೇಟ್ ಇದು ಎಷ್ಟು ಹಾಕೊಂಡಿದ್ದಾರೆ ಅನ್ಬಿಟ್ಟು ಇಲ್ಲಿ ನೋಡ್ತಾ ಇರಬಹುದು ಅವರು ಬಿಲ್ಲೇ ಹಾಕೊಂಡಿದ್ದಾರೆ ನಾನು ಏನೇನು ಐಟಮ್ಸ್ ತಂದೆ ಇವತ್ತು ಅಂತ ಅನ್ಬಿಟ್ಟು ನಾನು ಇನ್ನೊಂದು ಹೇಳಬೇಕು ದಾರವನ್ನ ಏರ್ಸೋದನ್ನ ತಂದಿದ್ದೀನಿ ನಾಳೆ ನಂದು ಟೈಲರಿಂಗ್ ಟ್ಯುಟೋರಿಯಲ್ ಲತಾ ಟೈಲರಿಂಗ್ ಟ್ಯುಟೋರಿಯಲ್ ಏನಿದೆಯೋ ಅಲ್ಲಿ ನಾನು ಕೆಲವೊಂದು ಇನ್ಫರ್ಮೇಷನ್ ಅನ್ನು ಕೊಟ್ಟಿದ್ದೀನಿ ತುಂಬಾನೇ ಯೂಸ್ಫುಲ್ ಆಗಂತದ್ದು ಲೈನಿಂಗ್ ಸ್ಕೇಲ್ ಗಳು ಈ ದಾರ ಏರ್ಸೋದು ಏನಿದೆಯೋ ಇದು ಟ್ರಿಮ್ಮರ್ ಎಲ್ಲದರ ಬಗ್ಗೆ ಹೇಳಿದ್ದೀನಿ ಫುಡ್ ಗಳ ಬಗ್ಗೆ ದಯವಿಟ್ಟು ನೋಡಿ ಅದು ಲತಾ ಟೈಲರಿಂಗ್ ಟ್ಯುಟೋರಿಯಲ್ ಅನ್ಬಿಟ್ಟು ಇದೆಯಲ್ಲ ಆ ಚಾನೆಲ್ ನಲ್ಲಿ ಬರ್ತಾ ಇದೆ ಆ ವಿಡಿಯೋ ದಯವಿಟ್ಟು ನೋಡಿ ಅಷ್ಟೇ ನಾನು ಕೇಳೋದು ಯೂಸ್ಫುಲ್ ಅಂತೂ ಖಂಡಿತ ಇದೆ ಏನು ನಾವು ಸೂಜಿಯನ್ನು ಏರಿಸ್ತೀವಿ ಕೆಲಸಲ ಕಾಣಿಸಲ್ಲ ಏಜ್ ಆಗಿರೋರ್ಗಾಗಿರ್ಬೋದು ಇದು ಬಂದು ಇದನ್ನು ತೆಗೆದುಕೊಂಡ್ಬಂದೆ ಈಗ ತಂದಿದ್ದು ನಾನು ತೋರಿಸ್ತಾ ಇದ್ದೀನಿ ಇದನ್ನು ತೆಗೆದುಕೊಂಡ್ಬಂದೆ ತುಂಬಾ ಯೂಸ್ಫುಲ್ ತುಂಬಾನೇ ಯೂಸ್ಫುಲ್ ಇದು ಇದನ್ನು ತಂದೆ ಇದರ ರೇಟ್ ಬಂದವರು ಸಮನೆ 8 ರೂಪಾಯಿ ಅನ್ಸುತ್ತೆ 8 ರೂಪಾಯಿ ಹಾಕೊಂಡಿದ್ದಾರೆ 1 ಪೀಸ್ 8 ರೂಪೀಸ್ ದಾರದುಂಡೆ ಬಂದು ದಾರದುಂಡೆ ಬಂದು 22 ರೂಪೀಸ್ ಹಾಕೊಂಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ 8 ಉಂಡೆ ತಂದಿದ್ದೀನಿ 8 ಇಂಟು 22 22 ರೂಪಾಯಿ ಒಂದು ದಾರದುಂಡೆ 176 ರೂಪಾಯಿ ನೋಡ್ತಾ ಇರಬಹುದು ದಾರದುಂಡೆ ಒಂದು 15 ರೂಪೀಸ್ ಮತ್ತೆ ಇಲ್ಲಿ ಟೆನ್ಷನ್ ಎರಡು ನಾನು ಏನು ವಿಡಿಯೋ ಮಾಡ್ಲಿಕ್ಕೆ ಹೋಗಿದ್ದೆ ಅವರತ್ರ ಏನೇನು ಸಿಗುತ್ತೆ ಅಂತ ಎರಡು ಬೇರೆದು ವೆರೈಟಿ ಇದು ಸಿಕ್ತು ನನಗೆ ತುಂಬಾನೇ ಖುಷಿ ಆಯ್ತು ಇದು ಪೈಪಿಂಗ್ ಮಾಡಕ್ಕೆ ಅಂತಲೇ ಈಗ ಬಿಟ್ಟಿದ್ದಾರೆ ಅಂತಂದ್ರು ನೋಡ್ತಾ ಇರಬಹುದು ಏನು ಟೆನ್ಷನ್ ಈ ತರ ಬರುತ್ತೆ ಒಂದು ಮೇಲಕ್ಕೆ ಒಂದು ಕೆಳಕ್ಕೆ ನಾವೇನ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ಒಂದು ಮೇಲೆ ಇರುತ್ತೆ ಪೈಪಿಂಗ್ ಕೂಡ ಹತ್ರದ್ದು ಮೇಲೆ ಐತೆ ನೋಡ್ತಾ ಇರಬಹುದು ಈ ತರ ಡಿಫ್ರೆಂಟ್ ಆಗಿ ಬಂದಿತ್ತು ನನಗೆ ಇಷ್ಟ ಆಯ್ತು ನೋಡ್ತಾ ಇರಬಹುದು ಒಂದು ಮೇಲಕ್ಕೆ ಒಂದು ಕೆಳಕ್ಕೆ ಪೈಪಿಂಗ್ ಕೊಡುವಾಗ ತುಂಬಾ ಕಂಫರ್ಟಬಲ್ ಆಗಿ ಬರುತ್ತೆ ಅಂತಂದ್ರು ನಾನು ಅವಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಓಲು ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಬಂದೈತೆ ಈ ಏನು ಅಂದ್ರೆ ಈ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಎಲ್ಲ ಮಾಡ್ತೀವಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತಿದು ಅಂದಾಗ ನಾನು ಓಕೆ ಅಂತ ತಗೊಂಡ್ಕೊಂಡೆ ಒಂದು ಮತ್ತೆ ಇದು ಬಂದು ಫ್ರಿಲ್ ಆ ತರ ಲೂಸ್ ಸ್ಟಿಚಿಂಗ್ ಆ ತರ ಎಲ್ಲ ಫ್ರಿಲ್ ತರ ಬರೋದು ಏನ ಫ್ರಾಕ್ ಆಗಿರ್ಬೋದು ಅದಕ್ಕೆಲ್ಲ ತುಂಬಾ ಇದು ನೆಟ್ ಅನ್ನ ಲೂಸ್ ಮತ್ತೆ ನಾನು ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಅಂದ್ರೆ ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ 140 ರುಪೀಸ್ ಪ್ಲಸ್ ಸರ್ವಿಸ್ ಚಾರ್ಜ್ 40 ರುಪೀಸ್ ಅಂತ ಅನ್ಬಿಟ್ಟು 180 ಅಂತ ಇತ್ತು ಇವರು ಎರಡು ಟೆನ್ಷನ್ಗೆ 100 ರುಪೀಸ್ ಹಾಕೊಟ್ರು ನೋಡ್ತಾ ಇರ್ಬೋದು ಒಂದ್ ಬಂದು ಇದು 100 ರುಪೀಸ್ ಇದು 100 ರುಪೀಸ್ 100 ರುಪಾಯಿ ಎರಡು ಹಾಕಿದ್ದಾರೆ ನೋಡ್ತಾ ಇರ್ಬೋದು ಮತ್ತೆ ಇದು ಬಂದು 8 ರುಪಾಯಿ ಮತ್ತೆ ದಾರ ಬಂದು 22 ರುಪಾಯಿ ನಾನು 8 ತೆಗೆದುಕೊಂಡಿರೋದ್ರಿಂದ 176 ಹಾಕೊಟ್ರು ಮತ್ತೆ ಸ್ಕೇಲ್ ಬಂದು
ಸ್ಕೇಲ್ ಬಂದು 15 ರೂಪಾಯಿ 15 ರೂಪಾಯಿ ಸ್ಕೇಲ್ ಇದೆ ಸ್ಕೇಲ್ ತಮ್ಮದೆ ಚಿಕ್ಕದು 15 ರೂಪಾಯಿ ಮತ್ತೆ 60 ಫಾಲ್ ತಂದೆ ಫಾಲ್ ಸಾರಿ ಫಾಲ್ ಫಾಲ್ ತಂದೆ ಮೂರು ಫಾಲ್ ತಂದೆ 36 ರೂಪಾಯಿ ಹಾಕವ್ರೆ ಇದು 84 ಏನಕ್ಕೆ ಹಾಕಿದ್ರು ಆ ಲೈನಿಂಗ್ ತಂದಿದ್ದೀನಿ ಲೈನಿಂಗ್ ತಂದೆ ಲೈನಿಂಗು ಯಾವುದಕ್ಕೆ ಹಾಕಿದ್ರು ಅಂತ ಗೊತ್ತಿಲ್ಲ ಇದು 36 ರೂಪೀಸ್ ಗೊತ್ತಿಲ್ಲ ಇಷ್ಟೇ ನಾನು ಐಟಮ್ಸ್ ತಂದಿದ್ದೀನಿ ಅದು ತರಲ್ಲ ಸ್ಕೇಲ್ ಇಷ್ಟನ್ನ ತಂದಿದ್ದೀನಿ ಇದು ಸಾಮಾನ್ಯ 36 ರೂಪೀಸ್ ಲೈನಿಂಗ್ ಬಂದು 84 ರೂಪಾಯಿ ಮೂರು ಲೈನಿಂಗ್ ತಂದು 84 ರೂಪಾಯಿ ಮತ್ತೆ 36 ಅಂದ್ರೆ ಫಾ ಇದು ಸಾರಿ ಫಾಲ್ ಲೈನಿಂಗ್ ಮೂರು ಲೈನಿಂಗಿಗೆ 84 ಫಾಲ್ 36 12 ರೂಪಾಯಿ ಇದು ಟೆನ್ಷನ್ ಎರಡು ಫೂಟ್ಗಳು ಬಂದು 100 ರೂಪೀಸ್ ಒಂದೊಂದು ಫೂಟ್ 8 ರೂಪಾಯಿ ಬಂದು ಏನೋ ದಾರ ಏರ್ಸೋದು 1x60 ಹಾಕಿದ್ದಾರೆ ಏನು ಅಂತ ನನಗೆ ಗೊತ್ತ ಇದು ಎಲ್ಲ ಸೇರ್ಸ್ ಹಾಕಿರಬೇಕು ಅನ್ಸುತ್ತೆ ಸ್ಕೇಲ್ ಇದು ಎಲ್ಲ ಸೇರ್ಸ್ ಹಾಕಿದ್ದಾರೇನೋ 15 ರೂಪಾಯಿ ಬಂದು ಇದು ಇವೆಲ್ಲ ಸೇರಿಸಿ ಒಂದಕ್ಕೆ ಹಾಕಿದ್ದಾರೆ ಬಿಲ್ಲು ಒಟ್ಟಿನಾಗಿ ಇದು 8 ರೂಪಾಯಿ ಅಷ್ಟೇ ಏನು ದಾರ ಏರ್ಸೋದಿದೆ ಇದನ್ನು 8 ರೂಪಾಯಿ ಹಾಕಿದ್ದಾರೆ ಎಷ್ಟಂತ ನಾನು ಯಾವ್ಯಾವ್ದು ಎಷ್ಟೆಷ್ಟು ಅಂತ ಏನು ಕೇಳಲಿಲ್ಲ ಇಷ್ಟನ್ನ ಕೊಟ್ಟರು ನಾನು ತೆಗೆದುಕೊಂಡೆ ಒಟ್ಟಿನಾಗಿ ಇಷ್ಟು ಆಯಿತು ಫ್ರೆಂಡ್ಸ್ ಇದು ನಾನು ನಾನು ದುಡ್ಡು 400 ರೂಪೀಸ್ ಅಷ್ಟೇ ತೆಗೆದುಕೊಂಡಾಗಿದ್ದಿತ್ತು ಬ್ಯಾಲೆನ್ಸ್ 79 ರೂಪಾಯಿ ಬ್ಯಾಲೆನ್ಸ್ ಹಾಕಿಕೊಟ್ಟಿದ್ದಾರೆ ಅಷ್ಟೇ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ್ಯಾವ್ದು ಅಂತ ನಾನು ಕರೆಕ್ಟಾಗಿ ನಾನು ಏನು ತಂದಿದ್ದೀನೋ ಅದನ್ನು ಬಿಲ್ಲನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಏನು ಇದು ನಂದು ಕ್ರೋಷಾ ನೀಡಲ್ಸ್ ನಾನೇನು ಮಾಡಿದ್ದೆ ಅದು ಇದು ತುಂಬ ದಪ್ಪದ್ದು ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಇರಲಿ ನಾನು ಅಂಗಡಿಗೆ ಹೋದಾಗ ನೀವು ಹೇಳಿ ನಾನು ಏನಾದರೂ ಒಂದು ನೋಡಿದ್ರೆ ಡಿಫ್ರೆಂಟಾಗಿ ತರ್ತೀನಿ ಅಂತ ನಾನು ಹೇಳಿದ್ದೆ ನಿಮಗೆ ಇದನ್ನು ಮ್ಯಾಟ್ ಹಾಕೋದನ್ನು ತೋರ್ಸೋಕ್ಕೆ ಅಂತಲೇ ತೆಗೆದುಕೊಂಬದೆ ಸ್ಟೀಲಿಂಗ್ ತರಿಸಿದ್ದೆ ಆಲ್ರೆಡಿ ಅದ್ಯಾಕೋ ಇಷ್ಟ ಆಗಲಿಲ್ಲ ಇದೆಲ್ಲ ಇಡಿ ಇರೋದ್ರಿಂದ ತುಂಬ ಇಷ್ಟ ಆಯಿತು ತೆಗೆದುಕೊಂಬಂದೆ 30 ರುಪೀಸ ಅಥವಾ ಎಷ್ಟೋ ಹೇಳಿದ್ರು ನನಗೆ ಅಷ್ಟು ಐಡಿಯಾಸ್ ಇಲ್ಲ ಒಟ್ಟಿನಾಗಿ ಇಷ್ಟು ಬಿಲ್ ಆಯಿತು ಇಷ್ಟಕ್ಕೆ ಇಷ್ಟಕ್ಕಷ್ಟೇನೆ ಇಷ್ಟಕ್ಕಷ್ಟು ಬಿಲ್ ಲೈನಿಂಗ್ ವಿತ್ ಫಾಲ್ ಇಷ್ಟಕ್ಕೆ ಇದು 15 ರೂಪಾಯಿ ಅನಿಸುತ್ತೆ ಎರಡು ಒಂದು ಎರಡು ಮೂರು ಸೇರಿಸಿ ಒಂದು ಬಿಲ್ ಹಾಕೋರು ಯಾವುದಕ್ಕೋ ನೋಡಿದ್ರು ಫ್ರೆಂಡ್ಸ್ ನಾನು ಯೂಸ್ ಮಾಡೋವಂತಹ ಸ್ಕೇಲ್ ಇದನ್ನೆಲ್ಲ ಹೊಸ್ದಾಗಿ ತೆಗೆದುಕೊಂಬಂದೆ ನಾನು ನಿಮ್ಗೆ ಖಂಡಿತವಾಗ್ಲೂ ಇವನ್ನ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸೇ ತೋರಿಸ್ತೀನಿ ನೋಡಿ ಇದನ್ನು ಪೈಪಿಂಗ್ದು ಕೂಡ ಟ್ರೈ ಮಾಡ್ತೀನಿ ನೀವು ನೆಲಮಂಗ್ಲ ಸರೌಂಡಿಂಗ್ ಇರೋದಿದ್ರೆ ನಾನು ವಿತ್ ಅಡ್ರೆಸ್ ಕೊಟ್ಟಿದ್ದೀನಿ ಅವರು ಅವರೇ ಮಾತಾಡಿದ್ದಾರೆ ಸ್ಕೇಲ್ಸ್ ವೆರೈಟಿ ಸ್ಕೇಲ್ಸ್ 40-50 ರೂಪಾಯಿ ಏನೋ ಹೇಳಿದ್ರು ಒಂದೊಂದು ಸ್ಕೇಲ್ ಬಂದು 40 ರೂಪಾಯಿ ಅನಿಸುತ್ತೆ 40 ರೂಪಾಯಿ ಫ್ರೆಂಚ್ ಕರ್ವ್ ಎಲ್ಲನೂ ಸಿಗುತ್ತೆ ಅಲ್ಲಿ ಹೋದ್ರೆ ನೀವು ಲೇಸ್ ದಾರ ಎಡ್ಸೋದಾಗಿರ್ಬೋದು ಮತ್ತು ಎಮಿಂಗ್ ಸೂಜಿ ಸೂಜಿಗಳು ಫ್ರೆಂಚ್ ಕರ್ ಸೀಸರ್ ಲತಾ ಟೈಲರಿಂಗ್ ಟ್ಯುಟೋರಿಯಲ್ ಅಲ್ಲಿ ನಾಳೆ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್ ದಯವಿಟ್ಟು ನೋಡಿ ಅದು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಇರಬಹುದು ಅಂತ ಐಡಿಯಾ ಬರುತ್ತೆ ದಯವಿಟ್ಟು ನೋಡಿ ನಾನು ಏನು ತಂದಿದ್ದೀನೋ ಅದನ್ನು ನಿಮ್ಗೆ ತೋರಿಸ್ಬೇಕಾಗಿತ್ತು ಮತ್ತು ದಾರ ನಾನು ಯಾವ್ದು ಯೂಸ್ ಮಾಡ್ತೀನಿ ಟೆನ್ಷನ್ ಆಗಿರ್ಬೋದು ಏನೇನು ಯೂಸ್ ಮಾಡೋದು ಮತ್ತು ಇವನ್ನೆಲ್ಲ ನಾನು ವಿತ್ ರೇಟ್ ತೋರಿಸ್ಬೇಕಿತ್ತು ನಾನು ತೋರಿಸಿದ್ದೀನಿ ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಒಂಚೂರಾದರೂ ಹೆಲ್ಪ್ ಆಗಿದ್ರೆ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಷ್ಟೇ ನಾನು ಕೇಳೋದಿನ ಏನಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್